ಆತ್ಮೀಯ ಶಿಕ್ಷಕರೇ, ಈಗಾಗಲೇ ನಮಗೆ ನಿಷ್ಠಾ ತರಬೇತಿಗೆ ದೀಕ್ಷಾ ಆ್ಯಪ್ ಮೂಲಕ ಲಾಗಿನ್ ಆಗೋದಕ್ಕೆ ಕೆಲವು ಸಮಸ್ಯೆಗಳು ಉಂಟಾಗ್ತಾ ಇದ್ವು. ಆದರೆ ಬಹುತೇಕ ಈ ಒಂದು ವಿಡಿಯೋ ನೋಡಿದ ಮೇಲೆ ಒಂದು 50-60% ಜನರಿಗೆ ಈ ಸಮಸ್ಯೆಯಿಂದ ಹೊರಬರೋದಕ್ಕೆ ಸಾಧ್ಯ ಆಗತ್ತೆ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ಸೊ ಇಲ್ಲಿ ಮೊದಲನೇದಾಗಿ ತಾವು ತಮ್ಮ ಮೊಬೈಲ್ನಲ್ಲಿ ಈಗಾಗಲೇ ಇರುವಂತಹ ದೀಕ್ಷಾ ಆ್ಯಪನ್ನು ಮೊದಲು ಅನ್ಇನ್ಸ್ಟಾಲ್ ಮಾಡಿ. ಸೊ ಅನ್ಇನ್ಸ್ಟಾಲ್ ಮಾಡಿದ ನಂತರದಲ್ಲಿ ಮತ್ತೆ ಪ್ಲೇಸ್ಟೋರಿಗೆ ಹೋಗಿ, ಪ್ಲೇಸ್ಟೋರಿಗೆ ಹೋಗಿ ದೀಕ್ಷಾ ಆ್ಯಪನ್ನು ರೀಇನ್ಸ್ಟಾಲ್ ಮಾಡಿ. ಅಲ್ಲಿ ದೀಕ್ಷಾ ಅಂತ ಹೊಡೆದ್ರೆ ದೀಕ್ಷಾ ಪ್ಲಾಟ್ಫಾರ್ಮ್ ಫಾರ್ ಸ್ಕೂಲ್ ಎಜುಕೇಷನ್ ಅನ್ನುವಂಥ ಒಂದು ಆ್ಯಪ್ ತಮಗೆ ಅಲ್ಲಿ ಕಾಣಿಸುತ್ತೆ. ಸೊ ಅದನ್ನು ಇನ್ಸ್ಟಾಲ್ ಅಂತ ಕೊಡ್ರಿ. ಸೊ ಇವಾಗ ಆ ಒಂದು ಆ್ಯಪ್ ನನ್ನ ಮೊಬೈಲ್ನಲ್ಲಿ ಇನ್ಸ್ಟಾಲ್ ಆಗ್ತಾ ಇರೋದನ್ನು ತಾವು ಗಮನಿಸ್ತಾ ಇದ್ದೀರಿ. ಅದು ಒಂದು ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳುತ್ತೆ. ಸೊ ಇವಾಗ ನಾನು ಇನ್ಸ್ಟಾಲ್ ಅಂತ ಕೊಟ್ಟಿದ್ದೀನಿ, ದೀಕ್ಷಾ ಆ್ಯಪ್ ಇನ್ಸ್ಟಾಲ್ ಆಗ್ತಾ ಇದೆ. ಸೊ ಅದು ಇನ್ಸ್ಟಾಲ್ ಆಗೋದಕ್ಕೆ ಸ್ವಲ್ಪ ಟೈಮನ್ನು ತೆಗೆದುಕೊಳ್ಳುತ್ತೆ. ಸೊ ದೀಕ್ಷಾ ಆ್ಯಪ್ ಮೂಲಕ ನಾವು ನೇರವಾಗಿ ಓಕೆ, ಇವಾಗ ದೀಕ್ಷಾ ಆ್ಯಪ್ ಇನ್ಸ್ಟಾಲ್ ಆಯಿತು. ಇನ್ಸ್ಟಾಲ್ ಆದ ನಂತರದಲ್ಲಿ ಅದು ಕೆಳಗಡೆ ಬರುತ್ತೆ, ಫಿನಿಷ್ ಮತ್ತು ಓಪನ್ ಅಂತ ಕೇಳುತ್ತೆ. ಫಿನಿಷ್ ಅಂತ ಕೊಟ್ಟರೆ ಅಷ್ಟೇ ಇರುತ್ತೆ, ಓಪನ್ ಅಂತ ಕೊಡ್ತಾ ಇದ್ದೀನಿ ನಾನಿಲ್ಲಿ. ಸೊ ಓಪನ್ ಅಂತ ಕೊಟ್ಟಾದಮೇಲೆ ಇಲ್ಲಿ ದೀಕ್ಷಾದ ಪೇಜ್ ಓಪನ್ ಆಗ್ತಾ ಇದೆ ನನಗೆ. ದೀಕ್ಷಾದ ಅಫೀಸಿಯಲ್ ಪೇಜ್ ಇದು, ಈ ಅಫೀಸಿಯಲ್ ಪೇಜ್ ಇವಾಗ ನನಗೆ ಓಪನ್ ಆಗ್ತಾ ಇದೆ. ಓಪನ್ ಆದಾಗ ವೆಲ್ಕಮ್ ಟು ದೀಕ್ಷಾ ಅಂತ ಇದೆ, ಜೊತೆಗೆ ಚೂಸ್ ಯುವರ್ ಪ್ರಿಫರ್ಡ್ ಲ್ಯಾಂಗ್ವೇಜ್ ಅಂತ ಇದೆ. ನಾನು ಕನ್ನಡವನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ. ಮುಂದುವರಿಸಿ ಅಂತ ಕೇಳುತ್ತೆ, ಸೊ ಮುಂದುವರಿಸಿಯನ್ನು ನಾನು ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೀವು ಒಬ್ಬ ಅಂತ ಇದೆ, ನಾನು ಶಿಕ್ಷಕನಾಗಿರೋದ್ರಿಂದ ಶಿಕ್ಷಕ ಮತ್ತು ಶಿಕ್ಷಕಿ ಅಂತ ಏನಿದೆ ಅದನ್ನು ನಾನು ಆಯ್ಕೆ ಮಾಡ್ಕೊಳ್ತೀನಿ. ಸೊ ಮುಂದುವರೆದು ಮಂಡಳಿಯನ್ನು ಆಯ್ಕೆ ಮಾಡಿ ಅಂತ ಬರುತ್ತೆ, ಕೆಳಗಡೆ ಭಾಗದಲ್ಲಿ ಮಂಡಳಿಯನ್ನು ಆಯ್ಕೆ ಮಾಡಿ ಅಂತ ಬರುತ್ತೆ. ಮಂಡಳಿಯನ್ನು ಆಯ್ಕೆ ಮಾಡಿಕೊಳ್ಳಿ ಅಂತಂದರೆ ನಾವು ರಾಜ್ಯವನ್ನು ಆಯ್ಕೆ ಮಾಡಿಕೊಳ್ಬೇಕಿಲ್ಲಿ. ಸೊ ನಾನು ಸ್ಟೇಟ್ ಕರ್ನಾಟಕ ಇದೆ, ಅದನ್ನು ಆಯ್ಕೆ ಮಾಡಿಕೊಂಡು ಸಲ್ಲಿಸಿ ಅಂತ ಕೊಡ್ತಾ ಇದ್ದೀನಿ. ಅದಾದ ನಂತರ ಆ ಒಂದು ಸ್ಟೇಟ್ ಅಪ್ಡೇಟ್ ಆಗುತ್ತೆ. ಆಮೇಲೆ ಮಾಧ್ಯಮ ಅಂತ ಕೇಳುತ್ತೆ. ಮಾಧ್ಯಮ ಅಂತ ಕೇಳಿದಾಗ ನಾನು ಇಂಗ್ಲೀಷ್ ಮೀಡಿಯಂ ಬೇಕಾದ್ರೆ ಇಂಗ್ಲೀಷ್ ಮೀಡಿಯಂ ಮಾಡ್ಬೋದು, ಕನ್ನಡ ಮೀಡಿಯಂ ಬೇಕಾದ್ರೆ ಕನ್ನಡ ಮೀಡಿಯಮನ್ನು ಆಯ್ಕೆ ಮಾಡ್ಕೊಳ್ಬೋದು. ಆಯ್ಕೆ ಮಾಡಿಕೊಂಡ ನಂತರ ತರಗತಿ ಅಂತ ಕೇಳುತ್ತೆ. ಸೊ ತರಗತಿಯನ್ನು ನೀವು ಯಾವುದಾದ್ರು ಆಯ್ಕೆ ಮಾಡಿಕೊಳ್ಳ್ರಿ. ಕೊನೆಗೆ ಅದರ್ಸ್ ಇದೆಯಲ್ಲ, ಅದರ್ಸನ್ನು ಆಯ್ಕೆ ಮಾಡಿಕೊಳ್ಳಿ. ತರಬೇತಿ ಆಗಿರೋದ್ರಿಂದ ಮುಂದುವರಿಸಿ ಅಂತ ಕೇಳುತ್ತೆ. ಸೊ ಮುಂದುವರಿಸಿಯನ್ನು ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಮುಂದುವರಿಸಿಯನ್ನು ಕ್ಲಿಕ್ ಮಾಡಿದ ನಂತರ ಇದು ಪೇಸ್ ವಾಪಸ್ ಅಪ್ಡೇಟ್ ಆಗುತ್ತೆ. ಸೊ ಇವಾಗ ನಾನು ದೀಕ್ಷಾ ಆ್ಯಪ್ನ ಒಳಗಡೆ ಪ್ರವೇಶ ಮಾಡಿದೆ. ಇಲ್ಲಿ ಈ ವಿಡಿಯೋಗಳನ್ನು ಇಂಟರ್ಯಾಕ್ಟಿವ್ ಪಠ್ಯಾಂಶ ಪಠ್ಯಪುಸ್ತಕಗಳು ಮತ್ತು ಇನ್ನೂ ಹೆಚ್ಚು ತೆಗೆದುಕೊಳ್ಬೋದು ಅಂತ ಇದು ನಮಗೆ ಅವಶ್ಯಕತೆ ಇಲ್ಲ, ಅದು ನಾನು ಇಂಟು ಮಾಡ್ಕೊಂಡಿದ್ದೀನಿ. ಹೋಗ್ತದೆ, ಹೋಗಿ ಆದ ನಂತರದಲ್ಲಿ ನಾನು ಇಲ್ಲಿ ಕೋರ್ಸ್ಗಳು ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ತೀನಿ. ಕೆಳಗಡೆಗೆ ಕೋರ್ಸ್ಗಳಂತಿದೆ, ಕೋರ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೇಲುಗಡೆ ತಾವು ಗಮನಿಸ್ಬೋದು ಕೋರ್ಸ್ಗಳನ್ನು ಪರಿಶೀಲಿಸುವಿರಾ ಅಂತ ಒಂದಿದೆ, ಇನ್ನೊಂದು ಕೋರ್ಸ್ಗೆ ಸೇರಲು ಲಾಗಿನ್ ಆಗಿ ಅಂತ ಇದೆ. ಸೊ ನಾನು ಅಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತೀನಿ ಇವಾಗ. ಸೊ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಸಮಸ್ಯೆಗಳು ಬಹಳಷ್ಟು ಕಾಣಿಸ್ಕೊಳ್ತವೆ ನಮ್ಮ ಶಿಕ್ಷಕ ಬಂಧುಗಳಿಗೆ. ಆ ಸಮಸ್ಯೆಗಳನ್ನು ನಾವು ಸೂಕ್ಷ್ಮವಾಗಿ ಪರಿಹರಿಸ್ಕೊಂಡು ಹೋಗಬೇಕಾಗತ್ತೆ. ಸೊ ಲಾಗಿನ್ ಅಂತ ಕೊಟ್ಟಿದ್ದೀನಿ. ಲಾಗಿನ್ ಅಂತ ಕೊಟ್ಟ ನಂತರದಲ್ಲಿ ಏನು ಬರುತ್ತೆ ಅನ್ನೋದು ಮುಂದಿನ ಹಂತಕ್ಕೆ. ಹೇರ್ಗೆ ಹೋದಾಗ ಇಲ್ಲಿ ನನಗೆ ವೆಲ್ಕಮ್ ಟು ದೀಕ್ಷಾ ಅಂತ ಇದೆ, ಲಾಗಿನ್ ಅಂತ ಬರುತ್ತೆ, ಎಂಟರ್ ಪಾಸ್ವರ್ಡ್, ಮೇಲ್ ಇಮೇಲ್ ಮತ್ತು ಮೊಬೈಲ್ ನಂಬರ್ ಇದೆ, ಪಾಸ್ವರ್ಡ್ ಇದೆ, ಲಾಗಿನ್ ಅಂತ ಇದೆ, ಅದೆಲ್ಲವನ್ನು ಬಿಡ್ತೀನಿ ನಾನು. ಕೆಳಗಡೆಗೆ ಸೈನ್ ಇನ್ ವಿತ್ ಗೂಗಲ್ ಅಂತ ಇದೆ, ಅದನ್ನು ಬಿಡ್ತೀನಿ. ಅದ್ರ ಕೆಳಗೆ ಲಾಗಿನ್ ವಿತ್ ಸ್ಟೇಟ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಇವಾಗ. ಸೊ ಆ ರೀತಿ ಕ್ಲಿಕ್ ಮಾಡಿದಾಗ ನನಗೆ ಸೆಲೆಕ್ಟ್ ಯುವರ್ ಸ್ಟೇಟ್ ಅಂತ ಬರುತ್ತೆ. ಸೊ ಸೆಲೆಕ್ಟ್ ಯುವರ್ ಸ್ಟೇಟ್ ಬಂದಾಗ ಅಲ್ಲಿ ಪ್ರೀಪೇಡ್ ಆಗಿರುವಂತಹ ನಮ್ಮ ರಾಜ್ಯದ ಹೆಸರುಗಳಿರ್ತವೆ, ಅದನ್ನು ನಾನು ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ತಾವು ನಾನು ಕರ್ನಾಟಕವನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಕರ್ನಾಟಕವನ್ನು ಆಯ್ಕೆ ಮಾಡಿಕೊಂಡ ನಂತರದಲ್ಲಿ ಸಬ್ಮಿಟ್ ಕೊಡ್ತಾ ಇದ್ದೀನಿ. ಸೊ ಸಬ್ಮಿಟ್ ಆದ ನಂತರದಲ್ಲಿ ಲಾಗಿನ್ಗೆ ಬಂತು. ಇಲ್ಲಿ ಸಮಸ್ಯೆ ಪ್ರಾರಂಭ ಆಗುತ್ತೆ. ಬಹಳಷ್ಟು ಜನರಿಗೆ ಲಾಗಿನ್ನಲ್ಲಿನೇ ಸಮಸ್ಯೆ ಬರ್ತಾ ಇರೋದು. ಈಗಾಗಲೇ DSCRT ಅವರು ತಮಗೆ ಲಾಗಿನ್ ID ಮತ್ತು ಪಾಸ್ವರ್ಡನ್ನು ಕಳಿಸಿರೋದ್ರಿಂದ ತಾವು ಇಲ್ಲಿ ಮೇಲ್ಗಡೆಗೆ ಎಂಟ್ರ್ KCID ನಂಬರ್ ಇದೆ, ಅಲ್ಲಿ
ಅವ್ರು ಕಳಿಸಿರುವಂತಹ ಲಾಗಿನ್ ಐಡಿಯನ್ನು ಹಾಕ್ಬೋದು. ಕೆಳಗಡೆಗೆ ಪಾಸ್ವರ್ಡ್ ಕಳಿಸಿದರೆ ಪಾಸ್ವರ್ಡನ್ನು ಹಾಕಿ ಲಾಗಿನ್ ಅಂತ ಕೊಟ್ಟರೆ ನೇರವಾಗಿ ಲಾಗಿನ್ ಆಗುತ್ತೆ. ಇಲ್ಲ ನಾನು ಆಲ್ರೆಡಿ ಈಗ ನಾನು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಅಂತಂದರೆ ಅದೇ ಪಾಸ್ವರ್ಡ್ ನಮ್ಮ ಕೆ ಜಿ ಐ ಡಿ ನಂಬರ್ ಹಾಕಿ ನಾವಿಲ್ಲಿ ನಮ್ಮ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಂಡಿರೋದನ್ನು ಹಾಕ್ಕೊಂಡ್ರೆ ಅದು ಹಾಕ್ಕೊಂಡು ಲಾಗಿನ್ ಅಂತ ಕೊಡ್ಬೋದು. ಇಲ್ಲ ಇದು ನನಗೆ ಜ್ಞಾಪಕ ಎಲ್ಲ ನಾನು ಹೊಸದಾಗಿ ಮಾಡ್ಕೋಬೇಕು ಅಂದರೆ ಇಲ್ಲಿ ಚೇಂಜ್ ಪಾಸ್ವರ್ಡ್ ಅಂತ ಇದೆ. ಸೊ ಚೇಂಜ್ ಪಾಸ್ವರ್ಡ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿಯಾಗಿ ಓಪನ್ ಆಗುತ್ತೆ. ನಾನು ನನ್ನ ಕೆ ಜಿ ಐ ಡಿ ನಂಬರ್ ಮತ್ತು ಫೋನ್ ನಂಬರನ್ನು ಹಾಕಿ ಜನ್ರೇಟ್ ಒ ಟಿ ಪಿ ಅಂತ ಕಳಿಸಿದರೆ ಒ ಟಿ ಪಿ ಒಂದು ಬರುತ್ತೆ, ಅದನ್ನು ಅಲ್ಲಿ ಒ ಟಿ ಪಿ ಇಲ್ಲಿ ಹಾಕಬೇಕು. ನಾನು ಜಸ್ಟ್ ಒಂದು ಟ್ರಯಲ್ಗಾಗಿ ಇಲ್ಲಿ ಹಾಕ್ತಾ ಇದ್ದೇನೆ ಅಷ್ಟೇ. ಸೊ ಅದರ ಜೊತೆಗೆ ನಾನು ನನ್ನ ಮೊಬೈಲ್ ನಂಬರನ್ನು ಹಾಕ್ತಾ ಇದ್ದೀನಿ. ಇಷ್ಟು ಹಾಕಿದ ನಂತರ ಹಾಕಿ ಜನರೇಟ್ ಒ ಟಿ ಪಿ ಅಂತ ಕೊಟ್ಟರೆ ಅಲ್ಲಿ ಒ ಟಿ ಪಿ ಬರುತ್ತೆ. ಆ ಒ ಟಿ ಪಿನ ಹಾಕಿದ ನಂತರದಲ್ಲಿ ಮತ್ತೆ ನನಗೆ ಇಲ್ಲಿ ಹಿಂದಿನ ಪೇಜ್ ಏನಿದೆ, ಲಾಗಿನ್ ಹಿಯರ್ ಇದೆಯಲ್ಲ, ಲಾಗಿನ್ ಹಿಯರ್ ಅನ್ನುವಂತಹ ಪೇಜು ಓಪನ್ ಆಗುತ್ತೆ. ಸೊ ಈ ಲಾಗಿನ್ ಹಿಯರ್ ಅನ್ನುವಂಥ ಪೇಜಿಗೆ ನಾನು ಇಲ್ಲಿ ಬಂದು ನನ್ನ ಕೆ ಜಿ ಐ ಡಿ ನಂಬರನ್ನು ಹಾಕ್ತೇನೆ. ನಾನು ಆಲ್ರೆಡಿ ಲಾಗಿನಲ್ಲಿ ಇರೋದ್ರಿಂದ ಕೆ ಜಿ ಐ ಡಿ ನಂಬರನ್ನು ನಾನು ಹಾಕ್ತಾ ಇದ್ದೀನಿ. ಹಾಕಿ ಕೆಳಗಡೆಗೆ ನಾನು ಆಲ್ರೆಡಿ ನನ್ನ ಪಾಸ್ವರ್ಡನ್ನು ನಾನು ರೆಡಿ ಮಾಡ್ಕೊಂಡಿರೋದ್ರಿಂದ ನಾನು ನೇರವಾಗಿ ಪಾಸ್ವರ್ಡನ್ನು ಹಾಕ್ತಾ ಇದ್ದೀನಿ. ಇಷ್ಟು ಹಾಕಿದ ನಂತರದಲ್ಲಿ ಲಾಗಿನ್ ಅಂತ ಕೊಡ್ತೀನಿ. ಲಾಗಿನ್ ಕೊಟ್ಟ ನಂತರ ಈ ಪೇಜ್ ಓಪನ್ ಆಗುತ್ತೆ. ಈಗ ತಾವು ಗಮನಿಸ್ಬೋದು ಎಲ್ಲವನ್ನು ಸಿದ್ಧ ಮಾಡುತ್ತಿದ್ದೇವೆ, ದಯವಿಟ್ಟು ನಿರೀಕ್ಷಿಸಿ ಅನ್ನುವಂಥ ಒಂದು ಮೆಸೇಜ್ ಇಲ್ಲಿ ಬರುತ್ತೆ. ಒಂದು ಬುಕ್ ಓಪನ್ ಆಗ್ತಾ ಇರುವಂಥ ಒಂದು ಚಿತ್ರ ಬರುತ್ತೆ. ಅದಾದ ನಂತರದಲ್ಲಿ ಮರಳಿ ಸ್ವಾಗತ. ಸೊ ತಾವಿಲ್ಲಿ ಗಮನಿಸ್ಬೋದು ನನ್ನ ಹೆಸರಿನ ಮೇಲೆ ಮೊದಲನೇ ಅಕ್ಷರ ಅಲ್ಲ ಅಂತ ಇದೆ, ಆದಮೇಲೆ ರೈಟ್ ಮಾರ್ಕ್ ಬಂದಿದೆ. ಜಿ ಎಚ್ ಎಸ್ ಗೌರ್ಮೆಂಟ್ ಹೈಸ್ಕೂಲ್ ನಾಗರಾಳ ಅಂತ ಬಂದಿದೆ ನನ್ನ ಹಿಂದಿನ ಸ್ಕೂಲಿನ ಹೆಸರು. ಕೋರ್ಸ್ಗಳು ಇಲ್ಲಿದ್ದಾವೆ. ಸೊ ಇವಾಗ ನಾನು ಕೋರ್ಸ್ ಮೇಲೆ ಕ್ಲಿಕ್ ಮಾ ಆಲ್ರೆಡಿ ನಾನು ಓದ್ತಾ ಇರೋದ್ರಿಂದ ಕೋರ್ಸ್ ಮೇಲೆ ನಾನು ಕ್ಲಿಕ್ ಮಾಡಿದ್ರೆ ಆ ಕೋರ್ಸ್ಗಳು ಇಲ್ಲಿ ನನಗೆ ಓಪನ್ ಆಗ್ತವೆ. ತಾವು ಗಮನಿಸ್ತಾ ಇದ್ದೀರಿ ಕೋರ್ಸ್ಗಳು ಈ ರೀತಿಯಾಗಿ ಓಪನ್ ಆಗ್ತವೆ. ಸೊ ಹೀಗೆ ನಾನು ಈ ಕೋರ್ಸ್ನಲ್ಲಿ ನಾನು ಎಂಟ್ರಿಯನ್ನು ಮಾಡ್ಕೊಳ್ಬಹುದು. ಸೊ ಹೀಗೆ ತಾವು ಈ ಒಂದು ದೀಕ್ಷಾ ಆ್ಯಪ್ನಲ್ಲಿ ಲಾಗಿನ್ ಆಗುವುದ್ರ ಮೂಲಕ ಕೋರ್ಸ್ಗಳನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಸುಲಭವಾಗಿ ಸಾಧ್ಯ ಇದೆ. ನೇರವಾಗಿ ದೀಕ್ಷಾ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡು ಅನ್ಇನ್ಸ್ಟಾಲ್ ಮಾಡ್ಕೊಂಡು ರೀಇನ್ಸ್ಟಾಲ್ ಮಾಡಿಕೊಂಡು ಅಲ್ಲಿ ಹೋಗಿ ಕೇಳುವಂಥ ಪ್ರತಿಯೊಂದು ಸ್ಟೆಪ್ಗಳನ್ನ ಇಲ್ಲಿ ಏನು ಹೇಳಿದೆ ಆ ಸ್ಟೆಪ್ಗಳನ್ನ ಫಾಲೋ ಮಾಡ್ತಾ ಹೋಗಿ ಖಂಡಿತವಾಗಿಯೂ ಕೂಡ ನೀವು ಲಾಗಿನ್ ಈಸಿಯಾಗಿ ಆಗಬಹುದು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.